ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎಸ್ ಡಿ ಎ ನೇಮಕಾತಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರ ಕ್ವಶನ್ ಇದೆ ಯಾಕೆಂದರೆ ಎಫ್ ಡಿ ಎಸ್ ಡಿ ಎ ನೇಮಕಾತಿ ಅಧಿಸೂಚನೆ ಏಕವರಿಗೆ ಹೊಡೆಸಿದರೂ ಸಹ ಎಫ್ ಡಿ ಎ ಆಲ್ರೆಡಿ ತನ್ನ ಅಧಿಸೂಚನೆಯಲ್ಲಿ ಏನು ಫೈನಲ್ ಲೀಸ್ಟನ್ನು ಬಿಟ್ಟು ಪ್ರಥಮ ದರ್ಜೆ ಸಹಾಯಕರು ಈಗಾಗ ಏನು ತನ್ನ ಸಿಂಧುತ್ವ ಮಾಡಿಸ್ಕೊಳ್ಳಿಕ್ಕೆ ಓಡಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದರ ಜೊತೆಗೆ ದ್ವಿತೀಯ ದರ್ಜೆ ಸಹಾಯಕರು ಪರೀಕ್ಷೆ ಸ್ವಲ್ಪ ತಡವಾಗಿ ನಡೆದಿದೆ ಜೊತೆಗೆ ಅದರ ಡಿ ವಿ ಪಟ್ಟಿಯನ್ನು ಸಹ ಇಲ್ಲಿವರೆಗೂ ಬಿಟ್ಟಿಲ್ಲ ಏನಾಗಿದೆ ಇದರ ಪರಿಸ್ಥಿತಿ ಅನ್ನುವಂಥದ್ದು ನಿಮ್ಮೆಲ್ಲರ ಕುತೂಹಲದ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಸ್ನೇಹಿತರೆ ಇನ್ನು ಕೇವಲ ಇನ್ನು ಕೇವಲ ಎರಡೇ ಎರಡು ವಾರದಲ್ಲಿ ಕೇವಲ ಎರಡು ವಾರದಲ್ಲಿ ಏನಾಗ್ತದೆ ಅಂದರೆ ಡಿ ವಿ ಲಿಸ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ ಇದು ಬಂದಿರುವಂತಹ ಖಚಿತ ಮಾಹಿತಿ ಡಿ ವಿ ಲಿಸ್ಟ್ನ ಫೈನಲೈಸೇಷನ್ ಏನಾಗ್ತಾ ಇದೆ ಡಿ ವಿ ಲಿಸ್ಟ್ ರೆಡಿ ಆಗುವಂತಹ ಕಾರ್ಯ ಹೆಚ್ಚು ಕಡಿಮೆ ಮುಗಿದು ಹೋಗಿದೆ ಸ್ನೇಹಿತರೆ ಆದರೆ ಪಟ್ಟಿ ಬಿಡುವಿಗೆ ಇನ್ನು ಎರಡು ವಾರಗಳ ಸಮಯ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಕೇವಲ ಇನ್ನೊಂದು ಎರಡು ವಾರದಲ್ಲಿ ಎಸ್ ಡಿ ಎ ಡಿ ವಿ ಲೀಸ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ ಯಾರೆಲ್ಲ ಎಸ್ ಡಿ ಎ ಡಿ ವಿ ಲಿಸ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಇನ್ನೂ ಒಂದು ಕೇವಲ ಎರಡು ವಾರದಲ್ಲಿ ಅದರಲ್ಲೂ ಜುಲೈ ತಿಂಗಳ ಮಧ್ಯಭಾಗ ಏನಿದೆ ಅಥವಾ ಅದರ ಸಮಯದಲ್ಲಿ ನಿಮಗೆ ಡಿ ವಿ ಲಿಸ್ಟು ಕೆ ಪಿ ಎಸ್ ಸಿ ವೆಬ್ಸೈಟ್ನ ಮೂಲಕ ನಿಮ್ಮ ಕೈ ಸೇರಲಿದೆ ಸ್ನೇಹಿತರೆ ನಾನು ಅಂದ್ಕೊಳ್ಳೋದು ಡಿ ವಿ ಲಿಸ್ಟ್ ಆಗಾಗಲೇ ಒಂದು ಏನಾಗಿದೆ ಲೇಟ್ ಆಗಿದೆ ಇನ್ನೂ ಒಂದು ವಾರ ತಡ ಆದರೂ ಸಹ ಈ ಏನು ಎಫ್ ಡಿ ಎ ನೇಮಕ ಆಗಿದ್ದಾರೆ ಅವರಿಗೆಲ್ಲ ಜಾಯ್ನಿಂಗ್ ಲೆಟರ್ ಸಿಕ್ಕ ಮೇಲಾದ್ರೂ ಏನೂ ಸಮಸ್ಯೆ ಇಲ್ಲ ಅನ್ಸುತ್ತೆ ಯಾಕೆಂದರೆ ಯಾರು ಡಿ ವಿ ಲಿಸ್ಟಲ್ಲಿ ಇರ್ತಾರ ಅವರು ಅಲ್ಲಿ ಜಾಯ್ನಿಂಗ್ ಇದರಲ್ಲಿ ಆದಾಗ ಅಲ್ಲಿ ಕೆಲಸ ಸಿಕ್ಕಿರುವಾಗ ಅವರು ಈ ಡಿ ವಿ ಲಿಸ್ಟ್ಗೆ ಒಂದು ಏನು ತಮ್ಮ ಡಾಕ್ಯುಮೆಂಟ್ಸನ್ನು ಕಳಿಸ್ತಾ ಇರುತ್ತೆ ಪರ್ಸೆಂಟೇಜ್ ವೈಸ್ ಕಡಿಮೆ ಇರುತ್ತೆ ಸೊ ಆದ್ದರಿಂದ ಸ್ವಲ್ಪ ತಡವಾದರೂ ಓಕೆ ಬಟ್ ಈಗಾಗಲೇ ನೇಮಕಾತಿ ಇದ ಪ್ರೊಸೆಸ್ಸಲ್ಲಿ ಇರೋದರಿಂದ ಯಾಕೆಂದರೆ ಅವರಿಗೆ ಜಾಯ್ನಿಂಗ್ ಒಂದು ಕೊಟ್ಟಿಲ್ಲ ಅನ್ನೋದು ಬಿಟ್ಟರೆ ಮತ್ತೆಲ್ಲ ಪ್ರೊಸೆಸ್ ಮುಗ್ದು ಹೋಗಿರೋದ್ರಿಂದ ಸೊ ಕೆಲವೊಂದಿಷ್ಟು ಸ್ನೇಹಿತರು ಅವರು ಸಿಕ್ಕಿರುವಂತಹ ಇಲಾಖೆಯಲ್ಲಿ ಏನು ಅವರು ಸ್ಯಾಟಿಸ್ಫೈ ಆಗಿದ್ದರೆ ಅವರು ಎಸ್ ಡಿ ಎ ಡಿ ವಿ ಎ ಸೆಲೆಕ್ಟ್ ಆಗಿದ್ದರೆ ಅವರು ಕಳಿಸುವಂಥದ್ದು ಕಡಿಮೆ ಆ ನಿಟ್ಟಿನಲ್ಲೂ ಸಹ ಎಸ್ ಡಿ ಎ ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿದೆ ಈ ಬಾರಿಯ ಎಸ್ ಡಿ ಎ ಡಿ ವಿ ಲಿಸ್ಟ್ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಇರೋದು ಇಷ್ಟೇ ಯಾವಾಗ ಸಹ ಲಿಸ್ಟು ಅನ್ನುವಂಥದ್ದು ನನ್ನ ಉತ್ತರ ಇಷ್ಟೇ ಸ್ನೇಹಿತರೆ ಟೂ ವೀಕ್ಸ್ ಅಷ್ಟೇ ಅಷ್ಟರಲ್ಲಿ ಡಿ ವಿ ಲಿಸ್ಟ್ ರೆಡಿಯಾಗಿದೆ ಬರಲೇಬೇಕಿದೆ ಡಿ ವಿ ಲಿಸ್ಟ್ ಆಲ್ರೆಡಿ ರೆಡಿಯಾಗಿದೆ ಇನ್ನೊಂದು ವಿಷಯ ಅಂದರೆ ಗ್ರೂಪ್ ಸಿ ಯ ಓ ಎಮ್ ಆರ್ ವ್ಯಾಲ್ಯೂಷನ್ ಪ್ರಕ್ರಿಯೆ ಸಹ ಮುಗಿತಾ ಬಂದಿದೆ ಅದು ಸಹ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಎಸ್ ಸಿ ಡಿ ಎ ಡಿ ವಿ ಲಿಸ್ಟೇ ಕಾಯ್ತಾ ಇದ್ದೀರಾ ಸೊ ನೀವು ಒಂದು ಎರಡು ವಾರದಲ್ಲಿ ನಿಮಗೆ ಎಸ್ ಸಿ ಡಿ ಎ ಡಿ ವಿ ಲಿಸ್ಟ್ ನಿಮ್ಮ ಕೈ ಸೇರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಜಯ ಸ್ಫೂರ್ತಿಯನ್ನು ಸದಾ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಇರಿ ಥ್ಯಾಂಕ್ ಯು ವೆರಿ ಮಚ್